ಸೆಪ್ಟೆಂಬರ್ 25ರಿಂದ ಅಕ್ಟೋಬರ್ 5ರವರೆಗೂ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಆರೋಗ್ಯ ಲೋಕ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಲಕ್ಷ್ಮೀಶ್ವರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಸೆಪ್ಟೆಂಬರ್ 25ರಂದು ಬೆಳಗ್ಗೆ 6 ಗಂಟೆಗೆ ಆರೋಗ್ಯ ಶಿಬಿರದ ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿರವರು ಉದ್ಘಾಟಿಸಲಿದ್ದಾರೆ. ಆರೋಗ್ಯ ಲೋಕ ಶಿಬಿರದಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಶ್ರುತಿ ಹೂವಿನ, ಡಾಕ್ಟರ್ ಪ್ರಸನ್ನ ಕುಮಾರ್ ಕುಲಕರ್ಣಿ, ಡಾಕ್ಟರ್ ದೀಪಾ ಬೆಂಕದಕಟ್ಟಿ, ಡಾಕ್ಟರ್ ಮಹದೇವಯ್ಯ ಕಲಿವಾಳಮಠ, ಡಾಕ್ಟರ್ ಪಿ ಡಿ ತೋಟದ, ಡಾಕ್ಟರ್ ವಿನೋದ್ ಹೊನ್ನಿಕೊಪ್ಪ, ಡಾಕ್ಟರ್ ಗಿರೀಶ್ ಮರಡ್ಡಿ, ಡಾಕ್ಟರ್ ಅಮೀರ್ ಅಂಬರೀಷ್ ಅಮರಶೆಟ್ಟಿ, ಡಾಕ್ಟರ್ ಪ್ರವೀಣ್ ಸಜ್ಜನ್, ಡಾಕ್ಟರ್ ಬಿ ಕೆ ರೇಖಾ, ಡಾಕ್ಟರ್ ನಾಗರಾಜ್ ವಾಲಿ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ಎಂದು ಈಶ್ವರೀಯ ಆರೋಗ್ಯ ಲೋಕ ಶಿಬಿರದ ಸಂಚಾಲಕರಾದ ಬಿ ಕೆ ನಾಗಲಾಂಬಿಕೆ ಅಕ್ಕನವರು ಶುಕ್ರವಾರ ಸಂಜೆ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಈ ವೇಳೆ ಈಶ್ವರೀಯ ಆರೋಗ್ಯ ಲೋಕ ವಿಶೇಷ ತರಬೇತಿ ಶಿಬಿರದ ಅಧ್ಯಕ್ಷರಾದ ಬಸವರಾಜ ಸಂಗಪ್ಪ ಶೆಟ್ಟರ್ ಅವರು ಮಾತನಾಡಿ, ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ 7:15ರವರೆಗೆ ಈ ಶಿಬಿರ ನಡೆಯಲಿದ್ದು, ಬೆಳಗ್ಗೆ ಯೋಗ ತರಬೇತಿ ಹಾಗೂ ಸೂರ್ಯ ನಮಸ್ಕಾರ ಪ್ರಾಣಾಯಾಮಗಳು ನಡೆಯುತ್ತವೆ. ದೇಹ ರಚನೆಯ ವಿವರ ಮತ್ತು ಮನುಷ್ಯನಿಗೆ ಬರುವ 100 ಕಾಯಿಲೆಗಳ ಮಾಹಿತಿ, ಕಾಯಿಲೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕಾರ್ಯಕ್ರಮ ಇದಾಗಿದೆ. ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರುತಿ ಹೂವಿನ, ಡಾಕ್ಟರ್ ಪ್ರಸನ್ನ ಕುಮಾರ್ ಕುಲಕರ್ಣಿ, ಡಾಕ್ಟರ್ ಎಸ್ ಜಿ ಹೂವಿನ, ಡಾಕ್ಟರ್ ಅಮರೀಶ್ ಅಮರಶೆಟ್ಟಿ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮೊದಲೇ ದಿನವೇ ನಮ್ಮ ಜನಪ್ರಿಯ ಶಾಸಕರಾದಂತಹ ಚಂದ್ರು ಲಮಾಣಿಯವರು ಇದರ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಒಂದು ಸೇವಾ ಮಾಡಲಿಕ್ಕೆ ನಮಗೆ ಈ ಊರಿನ ಎಲ್ಲ ಸೋದರಗಳು, ಡಾಕ್ಟರ್ ಸೋದರರು ನಮಗೆ ಬಹಳ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಪ್ರತಿನಿತ್ಯ ಒಂದೊಂದು ಕಾಯಿಲೆಗಳಿಗೆ ಪರಿಹಾರ ಸಮಸ್ಯೆಯನ್ನು ಒಂದೊಂದು ಸಬ್ಜೆಕ್ಟು ಒಬ್ಬೊಬ್ಬ ಡಾಕ್ಟರ್ಸ್ ತಗೊಂಡಿದ್ದಾರೆ. ಅದೇ ನಮಗೆ ಬಹಳ ಹೆಲ್ಪ್ ಆಗಿರುವಂಥದ್ದು. ಯಾಕಂದರೆ ಇವತ್ತಿನ ಜೀವನದಲ್ಲಿ ನಮ್ಮ ಜೀವನ ಕ್ರಮ ಅಸ್ತವ್ಯಸ್ತ ಆಗಿರೋದ್ರಿಂದ ಆರೋಗ್ಯ ಕೆಡಿಸ್ಕೊಂಡಿದ್ದೀವಿ. ಆರೋಗ್ಯವನ್ನು ಸರಿ ಮಾಡ್ಕೋಬೇಕಂದ್ರೆ ನಮ್ಗೆ ಯೋಗಾಸನವೂ ಬೇಕು ಮತ್ತು ನಮ್ಮ ಜೀವನ ಕ್ರಮ ಹೇಗಿರಬೇಕು, ಬರಲಾರದಂಗೆ ಹೇಗೆ ಕಾಯಿಲೆಗಳು ನಮ್ಮನ್ನು ಹೇಗೆ ಸತಾಯಿಸ್ತವೆ